ಅಭ್ಯರ್ಥಿ ಮಾಡಿ, ಅವ್ರ ಅಭ್ಯರ್ಥಿ ಘೋಷಣೆ ಮಾಡಿ, ಬಂದು ಚುನಾವಣಾ ಪ್ರಚಾರ ಮಾಡಿ, ಈ ರೀತಿ ಯಾವ ಮಟ್ಟದಲ್ಲಾಗಿದೆ ಎಲ್ಲಾಗಿದೆ ಅಂತಕ್ಕಂಥದ್ದು ಬೇರೆ ವಿಚಾರ. ಯಡಿಯೂರಪ್ಪನಂಥ ಒಬ್ಬ ನಾಯಕರು ಯಾವುದೇ ಕಾರಣಕ್ಕೂ ವಿಜಯೇಂದ್ರನ್ನ ಇಲ್ಲಿ ಕಳಿಸಿ ವಾಪಸ್ ತಗೊಂಡ ಕೆಲಸ ಮಾಡಬಾರ್ದು. ಇದಿರ್ತಕ್ಕಂಥ ಜನರು ಹೋರಾಟದ ಯುದ್ಧ, ಇದು ಧರ್ಮ ಯುದ್ಧದಲ್ಲಿ ಇದು ಎದುರು ಹಿಂದೆ ಓಡ್ದಂಗೆ ಆಗ್ಬಿಡ್ತದೆ. ಅವ್ರು ವಿಜಯೇಂದ್ರ ನಿಲ್ಲಿಸಲೇಬೇಕು ಯಡಿಯೂರಪ್ಪನವರು, ಯಾವುದೇ ಕಾರಣಕ್ಕೂ. ಅದು ಯಾವ ಕೇಂದ್ರ ಪ್ರಧಾನಿ ಇರಲಿ, ಅಮಿತ್ ಶಾ ಇರಲಿ, ಯಾರೇ ಇರಲಿ, ಅವರು ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ಅವ್ರು ಅಭ್ಯರ್ಥಿ ಮಾಡಬೇಕು ವಿಜಯೇಂದ್ರನ ಈ ಕ್ಷೇತ್ರ ವರ್ಣ ಕ್ಷೇತ್ರದಲ್ಲಿ. ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ತಕ್ಕಂಥ ಕೆಲಸ ಹಿಂದೆ ಸರಿಬಾರ್ದು. ಯಡಿಯೂರಪ್ಪನವ್ರು ಹಿಂದೆ ಸರಿಬಾರ್ದು. ಯಾರು ಏನೇ ಹೇಳಿ ಯಡಿಯೂರಪ್ಪನವ್ರಿಗೆ, ಹೈಕಮಾಂಡ್ ಯಾರಲ್ಲಿ, ಯಾರಿಗೆ ಅವ್ರನ್ನ ಸಮರ್ಥವಾಗಿ ಎದುರಿಸಿ ವಿಜಯೇಂದ್ರನ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಹೋರಾಟ. ನಾನು ಪ್ರಸಾದ್ ಅವರು ಹೇಳ್ತೀನಿ, ಈಗ ಆ ಕ್ಷೇತ್ರದ ದುರಿಯಿಟ್ಟಿದ್ದಾರೆ ಶಿವಸಂದ ದೊಡ್ಡ ನಾಯಕರು, ಅವ್ರಿಗೆ ಹೇಳ್ತೀನಿ ಗಲಾಟೆ ಮಾಡಿ, ಹೈಕಮಾಂಡ್ ಗಲಾಟೆ ಮಾಡಿ, ಮೊದಲು ವಿಜಯೇಂದ್ರನ ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ, ನಾಮಿನೇಷನ್ ಪೇಪರ್ ರೆಡಿ ಮಾಡ್ಕೊಂಡಿದ್ದಾರೆ, ಜನ ರೆಡಿ ಆಗಿದ್ದಾರೆ, ನೆನ್ನೆ ಹಾಕ್ಬೇಕಾಗಿತ್ತು ಇವತ್ತು ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ. ಈ ಥರ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ನನ್ನ ಮಗನ ಹೆಸರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹಾಕಲ್ಲ, ಆ ರೀತಿ ಮಾಡಬಾರ್ದು. ವಿಜಯೇಂದ್ರನೇ ಕ್ಯಾಂಡಿಡೇಟ್ ಆಗಬೇಕು, ವಿಜಯೇಂದ್ರನೇ ಅಭ್ಯರ್ಥಿ ಆಗಬೇಕು. ನಾವು ಅವರೆಲ್ಲರೂ ಕೂಡ ಬೇರೆ ಯಾರನ್ನೇ ಮಾಡಿ ಜನ ಒಪ್ಪಲ್ಲ, ಜನ ನಿಮ್ಮ ತಿರಸ್ಕಾರ ಮಾಡ್ತಾರೆ, ಜನ ಗೌರವ ಕೊಟ್ಟಿದ್ದಾರೆ. ದಯಮಾಡಿ ಕೈಮೂರು ಪ್ರಾರ್ಥನೆ ಮಾಡ್ತೀವಿ, ವಿಜಯೇಂದ್ರನ ಅಭ್ಯರ್ಥಿ ಏನು ಮಾಡಿದ್ರಿ ಭಾರತೀಯ ಜನತಾ ಪಕ್ಷದಿಂದ, ಅವ್ರನ್ನ ಜನರ ತೀರ್ಪಿಗೋಸ್ಕರ ಜನರಿಗೆ ಮನ್ನಣೆ ಕೊಡಿ, ಜನರ ಹೋರಾಟಕ್ಕೆ ಬೆಲೆ ಕೊಡಿ. ಇವತ್ತು ರಾಜ್ಯದ ಯಡಿಯೂರಪ್ಪನವ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ನೀವು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಇಡೀ ವೀರಶೈವರು ದಲಿತರು ಒಟ್ಟಾಗಿ ವಿಜಯೇಂದ್ರನ ಒಪ್ಕೊಂಡು ಇವತ್ತು ಸರೋವರದ ರೀತಿ ಅವ್ರನ್ನ ಬೆಂಬಲಿಸಿ ಎಲ್ಲ ಕಡೆಯೂ ಕೂಡ ನಿಮ್ಮ ದುಡ್ಡು ಬೇಡ, ಕಾಸು ಬೇಡ, ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ, ಜನ ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ವಿಜಯೇಂದ್ರನ ಅಭ್ಯರ್ಥಿ ಮಾಡಿ. ಯಡಿಯೂರಪ್ಪ ಅವರ ಮಗನ ಬರುವಾಗ ನೀವು ಯಾಕೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ? ಯಾಕಂದ್ರೆ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಭಾಗದಲ್ಲಿ ಒಳಒಪ್ಪಂದ ಮಾಡ್ಕೊಳ್ತೀವಿ ಅಂತ ಚರ್ಚೆಗಳು ಆಗ್ತಾ ಇರೋದು ನೋಡ್ರಿ. ನಿಮ್ಗೆ ಹೇಳ್ತೀನಿ ಕೇಳಿ, ಜನರ ಮನಸ್ಸಲ್ಲಿ ಅದೇಳೋ ನಾನು ಇವತ್ತು ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ. ಅವತ್ತು ಏನು ಹೇಳಿದ್ದೀನಿ, ಕಾಂಗ್ರೆಸ್ನ ಸೋಲಿಸ್ಬೇಕು. ಎಲ್ಲಿ ಬಿಜೆಪಿ ಅಭ್ಯರ್ಥಿ ಸಮರ್ಥವಾಗಿದ್ದಾರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ತಾರೆ, ಎಲ್ಲಿ ದಳದ ಅಭ್ಯರ್ಥಿ ಸ್ಟ್ರಾಂಗ್ ಆಗಿದ್ದಾರೆ ಬಿಜೆಪಿ ಅವರು, ಎಲ್ಲ ಬಿಜೆಪಿ ಅವರು ಇರಲಿ, ಕಾಂಗ್ರೆಸ್ ಅವರು ಇರಲಿ, ಅಸಮಾಧಾನ ಮೂಲ ಕಾಂಗ್ರೆಸ್ಸಿಗರು ಬಿಜೆಪಿ ಅವರು ದಳದ ಅಭ್ಯರ್ಥಿ ಗೆಲ್ಲಿಸ್ತಾರೆ. ಇದು ರಾಜ್ಯ ಜನರ ತೀರ್ಮಾನ. ನಮ್ಮ ಉದ್ದೇಶನೂ ಅಲ್ಲ, ಬಿಜೆಪಿ ಪಕ್ಷದ ಉದ್ದೇಶನೂ ಅಲ್ಲ, ಜನರ ತೀರ್ಮಾನ ಇದು. ಪ್ರಶ್ನೆ ಇರೋದು, ಬಿಜೆಪಿ ಅವರು ತೀರ್ಮಾನ ಈಗ ಜನ ಕೇಳ್ತಿರೋದು ಹರೀಶ್ ಮಾಡಲಿ ಅಂತ. ನಾವೆಲ್ಲರೂ ಎಲ್ಲ ಜನಗಳು ಪೂರ್ತ ಒತ್ತಡ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ದಳದವರು ಎಲ್ಲ ಒಗ್ಗಟ್ಟಾಗಿ ಸೇರಿ ಹರೀಶ್ ಅವ್ರನ್ನ ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ. ನನಗೀಗ ಈಗ ತಾನೇ ಫೋನ್ಗಳು ಬರ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾರೆ. ನಾವು ಒಂದು 2 ಗಂಟೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ತೀರ್ಮಾನ ತಗೋ. ಯಡಿಯೂರಪ್ಪನ ಮಗ ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಮಗ ಆಗೋ ಅವಕಾಶ ಯಾಕೆ ತಪ್ಪಿಸ್ತೀರಿ? ನನ್ನ ಮಗ ಆಗಬೇಕು ಅಂತ ಇಲ್ಲ, ನಾವು ಈಗಲೇ ವಿಶ್ವನಾಥ್ ಅವ್ರಿಗೇನೆ ನಾವು ಹುಣಸೂರನ್ನ ಬಿಟ್ಟು ಇವತ್ತು ನಮ್ಮ ಪಕ್ಷ ಬಲಯುತ ಆಗಬೇಕು ಅಂತೇಳಿ ಅವತ್ತೇ ತ್ಯಾಗ ಮಾಡಿ ಹರೀಶ್ ಕೂಡ ಬಂದಿದ್ದಾನೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ನಾವು ಒಬ್ಬನೇ ನಿಲ್ಲಬೇಕು, ಹರೀಶ್ ಗೌಡರು ಬೇಡ ಅಂತೇಳಿ ತೀರ್ಮಾನ ತಗೊಂಡು ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ಕೊಂಡಿದ್ದಾರೆ. ಈಗ ನೆಮ್ಮದಿಯಾಗಿದ್ದೀವಿ, ಹುಣಸೂರಿಗೂ ಮಾಡಿದ್ದೀವಿ, ಕೆಆರ್ ನಗರಕ್ಕೂ ಹೋಗಿದ್ದೀವಿ, ಪಿರಿಯಾಪಟ್ಟಣಕ್ಕೂ ಹೋಗಿದ್ವಿ, ಎಚ್ ವಿ ಕೋಟೆಗೂ ಹೋಗಿದ್ವಿ. ಟಿಕೆಟ್ ಇಲ್ಲ ಅಂತ ಹೇಳಲ್ಲ, ನಮಗೆ ಪ್ರಶ್ನೆ ಅದಿಲ್ಲ. ನಮ್ಮ ಈಗ ನಾನು ನಮ್ಮ ಇವರಿಂದ ನಮ್ಮ ಜನಗಳು ಮತ್ತು ಹೈಕಮಾಂಡು ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಅಲ್ಲಿ ಬೇಡ ನಾವು ಬೇರೆ ಯಾರನ್ನಾರು ಹಾಕೋಣ ಅಂತೇಳಿ ನಾವು ಮಾತಾಡ್ತಾ ಇದ್ದೀವಿ. ಇನ್ನೊಂದು 2 ಗಂಟೆಯಲ್ಲಿ ತೀರ್ಮಾನ. ಕಳಿಸ್ಕೊಡಲ್ಲ ಅಂತಿಲ್ಲಪ್ಪ, ಪಾಪ ಅಲ್ಲಿ ಕಾರ್ಯಕರ್ತರೇ ಬೇಕಾದಷ್ಟು ಜನ ಇದ್ದಾರೆ ರೀ, ಜಿಲ್ಲಾ ಪರಿಷತ್ ಮೆಂಬರ್ಗಳಾಗಿದ್ದಾರೆ,
ಬಹಳಷ್ಟು ಜನ ಇದ್ದಾರೆ ಅಲ್ಲಿ. ಇವತ್ತು ನೋಡಿ ಇಲ್ಲೇ ಬಾಲ್ ಚಿತ್ರ ನೋಡ್ರಿ, ಇಲ್ಲೇ ಸಮರ್ಥವಾಗಿದ್ದಾರೆ. ಜನನೇ ಕೇಳ್ತಾ ಇರೋದು ವಿಜೇಂದ್ರ ಹೆಂಗ್ ಅಪೇಕ್ಷೆ ಪಡ್ತಾರೆ, ಹರೀಶ್ ಗೌಡ ಅಪೇಕ್ಷೆ ಪಡ್ತಿದ್ದಾರೆ. ಜನನೇ ಅಪೇಕ್ಷೆ ಪಡ್ತಿದ್ದಾರೆ. ದಯವಿಟ್ಟು ನನಗೊಂದು 2 hours ಟೈಮ್ ಕೊಟ್ಬಿಡಿ, ನಿಮ್ಗೆಲ್ಲ ನಾನೇ ಬ್ರೀಫ್ ಮಾಡ್ತೀನಿ. ಒಂದು 2 hours ದಯವಿಟ್ಟು, 2 hours ದಯವ. ನಾನೇನು ಇಲ್ಲ, ಮಾತಾಡಿಲ್ಲ ಕುಮಾರಣ್ಣ, ಮಾತಾಡಿಲ್ಲ ಯಾರು ಮಾತಾಡಿಲ್ಲ. ಸಂಚು ಇಲ್ಲ, ಹಿಂದ್ಗಡೆ ಏನು ಇಲ್ಲ. ಇದ್ರ ಬಗ್ಗೆ ಒಂದು 2 hours ಟೈಮ್ ಕೊಡಿ, ನಾನು ನಿಮ್ಗೆಲ್ಲ ಬ್ರೀಫ್ ಮಾಡ್ತೀನಿ, ಎಲ್ಲ ಕರೆಕ್ಟ್ ಬ್ರೀಫ್ ಮಾಡ್ತೀನಿ. 2 hours ಟೈಮ್ ಕೊಡಿ, ಬ್ರೀಫ್ ಮಾಡ್ತೀನಿ. ಇಲ್ಲಿವರೆಗೂ ಯಾರು ಸಹ ನಮ್ಮ ಸಂಪರ್ಕ ಮಾಡಿಲ್ಲ. ಮಾತಾಡ್ತಾ ಇರಿ, ಬಂದ ಇಲ್ಲಿವರೆಗೂ ಯಾರು ಸಂಪರ್ಕ ಮಾಡಿಲ್ಲ. ಈಗ ಚರ್ಚೆ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇರೋದು. ಈಗ ನಮ್ಮ ತಂದೆಯವ್ರು ಹೇಳಿದರೆ ನಮ್ಗೆ 1 hour ಟೈಮ್ ಕೊಡಿ, ನಾವು ಚರ್ಚೆ ಮಾಡ್ತೀವಿ. ಇಲ್ಲಿವರೆಗೂ ಯಾರು ಮಾಡಿಲ್ಲ, ಮಾತಾಡಿಲ್ಲ, ನಾವು ಚರ್ಚೆ ಮಾಡ್ಬಿಟ್ಟು ಟೈಮ್ ಕೊಡಿ, ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ, ಇದನ್ನ ಪರಿಶೀಲನೆ ಮಾಡೋ ಟೈಮ್ ಆಯ್ತು ಅಂತ. ನಿಮಗೆ ಪರಿಶೀಲನೆ ಮಾಡಿ ನೀವು ಹೋಗುವಂತ ನಿರ್ಧಾರ ತಗೋಬಹುದಾ? ಈಗ ಸದ್ಯಕ್ಕೆ 1 hour ಟೈಮ್ ಕೊಡಿ, ತಗೋಬರ್ತೀವಿ. 1 hour ಅಲ್ಲಿ ಏನ್ ಏನ್ ಬೇಕಾದ್ರೂ ನಿಲ್ಲಬಹುದು, ಅದ್ನ ಹೇಳ್ತೀವಿ. ಈಗ ನಿಲ್ಲುವಂತ ಆಲೋಚನೆ ನಿಮಗಿದೆ? ಈಗ ಆ ಥರದ್ದೇನು ಇಲ್ಲ, ಇಲ್ಲಿವರೆಗೂ ಇಲ್ಲ. ಈಗ ನಾವು ಚರ್ಚೆ ಮಾಡಬೇಕು, ನಾವೇನು ಇದುವರೆಗೂ